ಭಾರತದಲ್ಲಿ ಒಳ್ಳೆತನದಲ್ಲಿ ಲಾಕ್ಡೌನ್ ಮಾಡಿದ ಹಿನ್ನೆಲೆಯಲ್ಲಿ ಸಂಖ್ಯೆ ಕಡಿಮೆ ಇದೆ. ಆದರೂ ಕೂಡ ಮುನ್ನೆಚ್ಚರಿಕೆಯಿಂದ ಜಿಲ್ಲಾಡಳಿತ ಇರಬಹುದು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬಹಳಷ್ಟು ಮಾರ್ಗಸೂಚಿಗಳನ್ನು, ನಿಯಮಗಳನ್ನು ರೂಪಿಸಿ ಆ ಮಾರ್ಗಸೂಚಿಯಂತೆ ನಮ್ಮ ಮಂಡಳಕ್ಕೆ ಮಕ್ಕಳಿಗೆ ಅನುಕೂಲ ಮಾಡುತ್ತದೆ. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆಯನ್ನು ಕೂಡ ಇತ್ತು. ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ವೈದ್ಯಕೀಯ ಸಿಬ್ಬಂದಿಗಳಿರ್ಬೋದು ಹಾಗೂ ವಾಲಂಟಿಯರ್ಸ್ ಸ್ವಯಂಸೇವಕರು ಇವೆಲ್ಲ ಪ್ರತಿನಿಧಿಗಳು ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ COVID-19 ಅನ್ನು ಹತೋಟಿಯಲ್ಲಿ ಇಟ್ಕೊಂಡು ಬಂದಿದ್ದಾರೆ. ನಾನು ಅವರಿಗೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಮೊನ್ನೆಯಿಂದ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಏನು ಕೂಲಿ ಕಾರ್ಮಿಕರು ಈ ಲಾಕ್ಡೌನ್ ಸುತ್ತ ಹಿಂದೆ ಸ್ಥಳದಲ್ಲಿ ಬಂದು ಅವರು ಸಿಕ್ಕಾಕೊಂಡಿದ್ದರು, ಅವರು ಅಂಥವರಿಗೆ ಅವರವರ ಊರಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿದೆ. ಅದಕ್ಕೆ ನಮ್ಮ KPCC ಅಧ್ಯಕ್ಷರ ಮನೆ ನಿರ್ದೇಶಕರು ಕೂಡ ಅವರು ಬಹಳಷ್ಟು ಹುಮ್ಮಸ್ಸಿನಿಂದ ಒಂದು ಕೋಟಿಯ ಚೆಕ್ಕನ್ನು ಕೂಡ ಕೊಟ್ಟು ಕೂಲಿ ಕಾರ್ಮಿಕರ ಗ್ರಾಮೀಣರ ಹತ್ರ ಯಾರು ಕೂಡ ಯಾವುದೇ ರೀತಿಯ ಟಿಕೆಟನ್ನು ಹೋಗಬಾರಂತೆ ಹೇಳಿದ ಹಿನ್ನೆಲೆಯಲ್ಲಿ ಸರ್ಕಾರ ಎಲ್ಲರಿಗೂ ಉಚಿತವಾಗಿ ಮತ್ತು ಅವರವರ ಸ್ಥಳಗಳಿಗೆ ಸ್ಥಳಾಂತರ ಮಾಡ್ತಾ ಇದೆ. ಬಹಳ ಸಂತೋಷದ ವಿಷಯ. ಆದರೂ ಕೂಡ ಕೂಲಿ ಕಾರ್ಮಿಕರು ಸುಮಾರು 40-45 ದಿನಗಳಿಂದ ಅವರು ಯಾವುದೇ ಒಂದು ರೀತಿಯ ಕೆಲಸ ಇಲ್ಲದೆ ಬಹಳಷ್ಟು ದುಡಿದಾರೆ. ಅಂಥವ್ರು ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಇಲ್ಲಿ ತುಮಕೂರಿನ KSRTC ಬಸ್ ಸ್ಟ್ಯಾಂಡಿನಲ್ಲಿ ನಾವೆಲ್ಲ ನಮ್ಮ ಅಭಿಮಾನಿಗಳು ನಾವೆಲ್ಲ ಬಂದು ಇವತ್ತು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಊಟ ಹಾಗೂ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಬಹಳಷ್ಟು ಜನ ಎಲ್ಲ ವ್ಯವಸ್ಥೆಗಳನ್ನು ಅವರು ಬಂದಿದ್ದಾರೆ, ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಸರ್ಕಾರ ಬಗ್ಗೆ ಹಿಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ರೀತಿಯ ವ್ಯವಸ್ಥೆ ಆಗಬೇಕು.